ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ. ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ರವರ ಮಾರ್ಗದರ್ಶನದೊಂದಿಗೆ ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ನಲ್ಲಿ ವಿವಾಹ ನೋಂದಣಿಗೆ ಯಾವ ಉಪನೋಂದಣಿ ಕಚೇರಿಯನ್ನು ಸಂಪರ್ಕಿಸಬೇಕು ಎಂಬ ಮಾಹಿತಿಯನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ವಿವಾಹ ನೋಂದಣಿಯನ್ನು ಯಾವ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಸಬೇಕು ಎಂಬ ಬಗ್ಗೆ ಹಲವರಲ್ಲಿ ಗೊಂದಲಗಳಿರುತ್ತವೆ. ನೀವು ಮನೆಯಲ್ಲೇ ಕುಳಿತು ಅತಿ ಸುಲಭ ವಿಧಾನದಲ್ಲಿ ವಿವಾಹ ನೋಂದಣಿಗೆ ಯಾವ ಉಪನೋಂದಣಿ ಕಚೇರಿಯನ್ನು ಸಂಪರ್ಕಿಸಬೇಕು ಎಂಬ ಮಾಹಿತಿಯನ್ನು ತಿಳಿಯಬಹುದಾಗಿದೆ. ಮೊದಲು ವಿವಾಹ ನೋಂದಣಿ ಸಂಬಂಧ ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋಣ. ವಿವಾಹ ನೋಂದಣಿ ಸಂದರ್ಭದಲ್ಲಿ ವಿವಾಹದ ಮಾದರಿಯನ್ನು ಮೊದಲು ಅರ್ಥೈಸಿಕೊಳ್ಳಬೇಕು. ಹಿಂದೂ ವಿವಾಹ, ವಿಶೇಷ ವಿವಾಹ ಮತ್ತು ವಿಶೇಷ ಇತರೆ ವಿವಾಹ ಎಂಬ ಮೂರು ವಿಧಗಳಿವೆ. ಈ ಕೆಳಕಂಡ ಕಾಯ್ದೆಗಳ ಅನ್ವಯ ವಿವಾಹವನ್ನು ನೋಂದಾಯಿಸಲಾಗುತ್ತೆ. ಹಿಂದೂ ವಿವಾಹ ಕಾಯ್ದೆ 1955, ವಿಶೇಷ ವಿವಾಹ ಕಾಯ್ದೆ 1954, ವಿಶೇಷ ವಿವಾಹ ಅಧಿನಿಯಮ 1936, ವಿಶೇಷ ವಿವಾಹ ಕರ್ನಾಟಕ ನಿಯಮಗಳು 1976. ಹಿಂದೂ ವಿವಾಹಕ್ಕೆ ಸಂಬಂಧಿಸಿದಂತೆ ನೋಂದಣಿಯನ್ನು ವಧು ಮತ್ತು ವರರ ವಾಸಸ್ಥಳದ ವ್ಯಾಪ್ತಿಯಲ್ಲಿರುವ ಮತ್ತು ವಿವಾಹವು ಜರುಗಿದ ಸ್ಥಳದ ವ್ಯಾಪ್ತಿಯ ಉಪನೋಂದಣಿ ಕಚೇರಿಯಲ್ಲಿ ನಿಗದಿತ ನಮೂನೆ ಮತ್ತು ಸೂಕ್ತ ದಾಖಲೆಯೊಂದಿಗೆ ವಿವಾಹ ನೋಂದಣಿಯನ್ನು ಮಾಡಿಸಿಕೊಳ್ಳಬಹುದಾಗುತ್ತೆ. ವಿಶೇಷ ವಿವಾಹ ಮತ್ತು ಇತರೆ ವಿಶೇಷ ವಿವಾಹವನ್ನ ವಧು ಮತ್ತು ವರರ ವಾಸಸ್ಥಳದ ವ್ಯಾಪ್ತಿಯಲ್ಲಿರುವ ಉಪನೋಂದಣಿ ಕಚೇರಿಯಲ್ಲಿ ಮಾತ್ರ ಮಾಡಿಸಿಕೊಳ್ಳಬಹುದಾಗಿರುತ್ತೆ. ಈ ಸಂಬಂಧ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇಲಾಖೆಯ ಅಧಿಕೃತ ಜಾಲತಾಣವಾದ https://igr.karnataka.gov.in ಅನ್ನ ಸಂಪರ್ಕಿಸಬಹುದಾಗುತ್ತೆ. ಈಗ ನಾವು ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ನಲ್ಲಿ ವಿವಾಹ ನೋಂದಣಾಧಿಕಾರಿ ಕಚೇರಿಯನ್ನ ತಿಳಿಯೋದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಂತರ್ಜಾಲ ಸಂಪರ್ಕವಿರುವ ಯಾವುದೇ ಗಣಕಯಂತ್ರ ಇತ್ಯಾದಿ ಉಪಕರಣಗಳ ಮೂಲಕ https://kaveri-online.karnataka.gov.in ಜಾಲತಾಣವನ್ನ ಪ್ರವೇಶಿಸಬೇಕು. ಈಗ ನೀವು ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ನ ಮುಖಪುಟವನ್ನ ಗಮನಿಸುತ್ತಿದ್ದೀರಿ. ಪೋರ್ಟಲ್ನ ಕೆಳಭಾಗದಲ್ಲಿರುವ ಸರ್ವಿಸ್ ಫಾರ್ ಗೆಸ್ಟ್ ಯೂಸರ್ ಎಂಬ ಟ್ಯಾಬ್ ಅನ್ನು ಗಮನಿಸಿ ಅದರ ಕೆಳಭಾಗದಲ್ಲಿ ನೋ ಯುವರ್ ಮ್ಯಾರೇಜ್ ಆಫೀಸ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಬೇಕು. ಆನಂತರ ಮ್ಯಾರೇಜ್ ಆಫೀಸ್ ಸರ್ಚ್ ಪರದೆ ತೆರೆದುಕೊಳ್ಳುತ್ತೆ. ನಮೂನೆಯನ್ನ ನೀವು ಭರ್ತಿ ಮಾಡಬೇಕಾಗುತ್ತೆ. ಅದರಲ್ಲಿ ಮದುವೆಯ ವಿಧವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಅಂದರೆ ನಾನು ಹಿಂದೂ ವಿವಾಹ, ವಿಶೇಷ ವಿವಾಹ, ವಿಶೇಷ ಇತರೆ ವಿವಾಹವೇ ಎಂಬುದನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಆನಂತರ ವಧುವರರ ವಾಸಸ್ಥಳದ ವಿವರವನ್ನ ನಮೂದು ಮಾಡಬೇಕು. ನೀವು ಗಮನಿಸುತ್ತಿದ್ದೀರಿ, ನಾನು ಪರದೆಯಲ್ಲಿ ವಧುವರರ ವಾಸಸ್ಥಳದ ವಿವರವನ್ನ ನಮೂದಿಸ್ತಾ ಇದ್ದೀನಿ. ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಆನಂತರ ಅವರ ವಾಸಸ್ಥಳದ ವಿವರವನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆನಂತರ ಗ್ರೂಮ್ ಹುಡುಗನ ಜಿಲ್ಲೆ ಮತ್ತು ವಾಸಸ್ಥಳದ ವಿವರವನ್ನ ಗುರುತು ಮಾಡ್ಕೋತಾ ಇದ್ದೀನಿ. ನಂತರ ಮದುವೆ ನಡೆದ ಸ್ಥಳ ಯಾವುದು ಅನ್ನೋದನ್ನ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು ವಿಳಾಸವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಸರ್ಚ್ ಎಂಬ ಬಟನ್ ಕೆಳಗಡೆ ಕಾಣಿಸ್ತಾ ಇದೆ, ಆ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಲಿಕ್ ಮಾಡಿದ ನಂತರ ನನಗೆ ಮೂರು ಉಪನೋಂದಣಾಧಿಕಾರಿಗಳ ಕಚೇರಿಯ ಹೆಸರು ಕಾಣಿಸ್ತಾ ಇದೆ, ಇಳಕಲ್, ಶಿರಗುಪ್ಪ, ಚಿಕ್ಕೋಡಿ. ಈ ಮೂರು ಉಪನೋಂದಣಾಧಿಕಾರಿ ಕಚೇರಿಯ ವಿಳಾಸವೂ ಕೂಡ ನಿಮಗೆ ಕಾಣಿಸ್ತಾ ಇದೆ. ಈ ಮೂರು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ಉಪನೋಂದಣಾಧಿಕಾರಿ ಕಚೇರಿಗೆ ಹೋಗಬಹುದು ಅನ್ನೋದನ್ನ ನೀವು ಆಯ್ಕೆ ಮಾಡಿಕೊಂಡು ಆ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನೀವು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿ ನೀವು ವಿವಾಹ ನೋಂದಣಿಯನ್ನ ಮಾಡಿಸಿಕೊಳ್ಳಬಹುದಾಗತ್ತೆ. ಈ ವಿಡಿಯೋ ತುಣುಕಿನ ಮೂಲಕ ನಿಮಗೆ ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ನಲ್ಲಿ ವಿವಾಹ ನೋಂದಣಿ ಕಚೇರಿಯನ್ನ ತಿಳಿದುಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.